ಓಂ ಶ್ರೀ ಬಿಲ್ವ ಪ್ರಿಯಾಯ ನಮಃ ಈ ಶಿವನ್ಗೆ ತುಂಬೆ ಹೂ ಮತ್ತೆ ಬಿಲ್ಪತ್ರೆ ಅಂದ್ರೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಲಾಗತ್ತೆ ಬಿಲ್ವ ವೃಕ್ಷ ಇದೆಯಲ್ಲ ಇದು ಒಂದು ಶಕ್ತಿಯ ಸನ್ನಿಧಿಯಾದ ಕಾರಣ ಶಿವ ಆರಾಧನೆಯಲ್ಲಿ ಬಿಲ್ವ ಪತ್ರೆಗೆ ಬಹಳ ಮಹತ್ವ ಇದೆ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಈ ವೃಕ್ಷದಲ್ಲಿ ನೆಲೆಸಿದಾಳೆ ಅಂತ ನಂಬಿಕೆ ಕೂಡ ಇದೆ ಈ ಬಿಲ್ಪತ್ರೆಯಿಂದ ಶಿವನನ್ನ ಭಕ್ತಿಯಿಂದ ಪೂಜಿಸಿಬಿಟ್ರೆ ಅಲೌಕಿಕ ಶಕ್ತಿ ಸಿಗತ್ತೆ ಅಂತ ಹೇಳಲಾಗುತ್ತೆ ಈ ಬಿಲ್ಪತ್ರೆಯ ಮೂರು ದಳಗಳಿರುತ್ತಲ್ಲ ಆ ಮೂರು ದಳಗಳು ಸತ್ವ ರಜಸು ಮತ್ತೆ ತಮೋ ಗುಣಗಳನ್ನ ಬಿಂಬಿಸುತ್ತೆ ಈ ಬಿಲ್ವ ದಳದಲ್ಲಿ ಸಮಸ್ತ ದೇವತೆಗಳು ವಾಸರಾಗಿರ್ತಾರೆ ಅಂತ ನಂಬಿಕೆ ಇದೆ ಈ ಶಿವನಿಗೆ ಅರ್ಪಿಸೋ ಈ ಮೂರು ತ್ರಿದಳಗಳಿಂದ ಕೂಡಿದ ಬಿಲ್ವ ಪತ್ರೆಯು ತ್ರಿಜನ್ಮದಲ್ಲಿ ಅಂದ್ರೆ ಮೂರು ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳ ದೋಷವನ್ನ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಅಷ್ಟು ಆ ಒಂದು ಮಹಿಮೆಯುಳ್ಳ ಈ ಬಿಲ್ವ ಪತ್ರೆ ಅಂದ್ರೆ ಶಿವನಿಗೆ ಬಹಳ ಇಷ್ಟ ಆದ್ರಿಂದ ಓಂ ಶ್ರೀ ಬಿಲ್ವ ಪ್ರಿಯಾಯ ನಮಃ ಇದನ್ನ ನೂರ ಎಂಟು ಬಾರಿ ಹೇಳಿ ಚಪವನ್ನ ಮಾಡೋಣ ನಮಸ್ಕಾರ